Okay, this is about to relay retirement of partnership. So this problem is about capital adjustment to an irala idralli, but the problem yadru relevant agirutte anta andre okay, retirement of partnership alli idralli nimge complete usual agi ಬ್ಯಾಂಕ್ ಲೋನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ, ವಾಟ್ ಎವರ್ ಅಮೌಂಟ್ ರಿಟೈರಿಂಗ್ ಪಾರ್ಟ್ನರ್ ಕೊಡೋದನ್ನ ಲೋನ್ ಅವ್ರ ಲೋನ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ರು, ಬಟ್ ಕೆಲವೊಂದ್ಸಲ ದುಡ್ಡು ಕೊಡ್ತಾರೆ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಈ ಪ್ರಾಬ್ಲಮ್ ಅಲ್ಲಿ ವಿಲ್ ಚೆಕ್ ಔಟ್ ಆನ್ ದಿಸ್. ಓಕೆ, ನಾವ್ ದ ಪಂಕಜ್, ನರೇಶ್ ಅಂಡ್ ಸೌರಭ್ ಆರ್ ಪಾರ್ಟ್ನರ್ಸ್. ದ ರೇಷಿಯೋ ಈಸ್ ದರ್ ಇಸ್ ಓಲ್ಡ್ ರೇಷಿಯೋ, ದ ಪ್ರೆಸೆಂಟ್ಲಿ ಶೇರಿಂಗ್ ದ ಶೇರಿಂಗ್ ರೇಷಿಯೋ ಇಸ್ 3:2:1. ಸೊ ನರೇಶ್ ಇಸ್ ರಿಟೈರಿಂಗ್, ಸೊ ನರೇಶ್ ರಿಟೈರ್ಡ್ ಆಗ್ತಾ ಇದ್ದಾನೆ. ಒಂದು ಡ್ಯೂ ಟು ಇಸ್ ಇಲ್ನೆಸ್, ಅವ್ನಿಗೆ ಹುಷಾರಿಲ್ಲ ಅನ್ನೋದು ಒಂದು ಕಾರಣ ಇಟ್ಕೊಂಡು ಅವನು ರಿಟೈರ್ಡ್ ಆಗ್ತಾ ಇದ್ದಾನೆ. ನಾವು ಕಮಿಂಗ್ ಟು ಅವ್ರ ಬ್ಯಾಲೆನ್ಸ್ ಶೀಟ್ ಏನೇನಿದೆ ಅಂತ ಇಲ್ಲಿ ದೇ ಗಿವನ್, ಆನ್ ದಟ್ ಬೇಸಿಸ್ ವಿ ಹ್ಯಾಡ್ ಟು ಡೂ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ. ಸೊ ಎ ಪಾಯಿಂಟ್ ಅಲ್ಲಿ ನಿಮಗೆ Goodwill premises have been appreciated by 20%, stock depreciated by 20%, provision for doubtful may 5%, further provision for legal damages. This all about revaluation account. So revaluation account ik sambandha pattiruvantadu. Next, goodwill of the firm valued 42,000, ashte saaku. So return off immediately adella en irala retirement alli as per 26 ಅಂತ ಇರ್ತದೆ. ಇದು ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿರೋದ್ರಿಂದ. ಸೊ ಈ ಕ್ವಶನ್ ನೀವು ಬೇಕಾದ್ರೆ ಏನ್ ಕೇಳ್ತಾರೆ ಅಂದ್ರೆ, ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಟ್ 42,000 ಆಸ್ ಯು ಹ್ಯಾವ್ ಟು ಡಿಸೈಡ್ ಆನ್ ದ ಬೇಸಿಸ್ ಆಫ್ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 26 ಪ್ರಕಾರ ನೀವು ಅದನ್ನ ಸೆಗ್ರಿಗೇಟ್ ಮಾಡ್ಬೇಕಾಗತ್ತೆ. ನಾವು ದ ಮೇನ್ ದಿಸ್ ಈ ಪ್ರಾಬ್ಲಮ್ ಅಲ್ಲಿ 26,000 ಫ್ರಮ್ ನರೇಶ್ ಕ್ಯಾಪಿಟಲ್ ಅಕೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್. ನರೇಶ್ ರಿಟೈರ್ಮೆಂಟ್ ಆಗ್ಬೇಕಾದ್ರೆ 26,000 ಮಾತ್ರ ಲೋನ್ ಅಕೌಂಟ್ ಮಾಡ್ತಾರೆ, ಮಿಕ್ಕಿದ್ದನ್ನ ಅವನಿಗೆ ಪೇಯ್ಡ್ ಥ್ರೂ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ದುಡ್ಡನ್ನ ಕೊಟ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಸೊ ನೆಸೆಸರಿ ಲೋನ್ ಮೇ ಬಿ ಒಪ್ಟೈನ್ಡ್ ಇನ್ ದ ಫಾರ್ಮ್ ಆಫ್ ಬ್ಯಾಂಕ್. ಬೇಕು ಅಂದ್ರೆ ಲೋನ್ ನ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ರು, ದುಡ್ಡು ಇಲ್ಲ ಅಂತ ಅಂದ್ರೆ. ಸೊ ಅದನ್ನ ನೋಡೋಣ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಾಗ, ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಾಗ ನಾವು ಗೇನ್ ರೇಷಿಯೋ ಮತ್ತೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗತ್ತೆ, ಅದೊಂದು ತಲೆ ಇರಲಿ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಟಿದ್ದಾರೆ 5:1, ಅಂದ್ರೆ ಇರೋ ಪಾರ್ಟ್ನರ್ಸ್ ಪಂಕಜ್ ಮತ್ತೆ ಸೌರಭ್ದು. ನಾವು ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಮೂರು ಮಾಡಿ ಅಂತ ಇಲ್ಲಿ ನಿಮ್ಗೆ ಹೇಳೋದು. ಫಸ್ಟ್ ಬಿಫೋರ್ ಗೋಯಿಂಗ್ ಟು ದಟ್ ಒನ್, ವಿ ಕ್ಯಾಲ್ಕುಲೇಟ್ ನ್ಯೂ ರೇಷಿಯೋ. ಫಸ್ಟು ಓಲ್ಡ್ ರೇಷಿಯೋ ಎಷ್ಟು ಅಂತ ನೋಡೋಣ. ಓಲ್ಡ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಎಷ್ಟಿದೆ, 3:2:1. Now it's better. So 3:2:1. Old ratio is 3:2:1. Pankaj 3, retired actor on yaro. Naresh 2, mate 1 Saurabdu. So this is the old ratio. ಸೊ ನೆಕ್ಸ್ಟ್ ನ್ಯೂ ರೇಷಿಯೋ ಅವನೇ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ ಆಲ್ಸೋ ದೇ ಹ್ಯಾವ್ ಗಿವನ್, ಲಾಸ್ಟ್ ಪ್ರೀವಿಯಸ್ ಇದರಲ್ಲಿ ಕೊಟ್ಟಿದ್ದಿಲ್ಲ. ಸೊ ಆಗ ನಾವು ಬೇರೆ ತರ ಮಾಡ್ತಿದ್ದು 5:1. ಸೊ ಪಂಕಜ್ ಮತ್ತೆ ಸೌರಭ್ದು, ಪಂಕಜ್ ಅಂಡ್ ಸೌರಭ್, ಯಾಕಂದ್ರೆ ಇವನು ರಿಟೈರ್ಡ್ ಆಗಿರೋದ್ರಿಂದ ಪಂಕಜ್ ಮತ್ತೆ ಸೌರಭ್ದು ನ್ಯೂ ರೇಷಿಯೋ ಇಸ್ ಇದು. ಸೊ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು, ವಾಟ್ಸ್ ದ ಫಾರ್ಮುಲಾ ಫಾರ್ ಗೇನ್ ರೇಷಿಯೋ? Can anybody tell what is the formula for gain ratio? New ratio minus old ratio. Yes, new ratio minus old ratio. Whereas sacrifice ratio ulta, old ratio minus new ratio, gain ratio and new ratio minus old ratio na aagtivi. So gain ratio na calculate madbeku for the purpose of goodwill. ಗೇನ್ ರೇಷಿಯೋ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ, ಗುಡ್ ವಿಲ್ ನ ನಾವು ಅದ್ರ ಪ್ರಕಾರ ಹಂಚಬೇಕಾಗಿರೋದ್ರಿಂದ ಅದಕ್ಕೋಸ್ಕರ ಇಲ್ಲಿ ಮಾಡ್ತಾ ಇರೋದು. ಸೊ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಉಳಿದಿರೋರು ಯಾರು? ಪಂಕಜ್ ಗೇನ್ ರೇಷಿಯೋ, ಪಂಕಜ್ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ಪಂಕಜ್ ನ್ಯೂ ರೇಷಿಯೋ ಎಷ್ಟು? 5/6, 5/6 ಮೈನಸ್ 3/6, 5/6, 3/6. ಸೊ ಎರಡು ಕಾಮನ್ ಆಗಿರೋದ್ರಿಂದ, ಸಿಕ್ಸ್ ಇಸ್ ಡಿನಾಮಿನೇಟರ್ ಕಾಮನ್ ಆಗಿರೋದ್ರಿಂದ ಮೇಲ್ಗಡೆದು 5 - 2 ಆಗುತ್ತೆ. ಸೊ 2/6.
ಲೆಟ್ಸ್ ಬಿಕಮ್ ಎಷ್ಟಾಗುತ್ತೆ ಇದು 2 ಡಿವೈಡೆಡ್ ಬೈ 6 ಇಸ್ ದ ಗೇನ್ ರೇಷಿಯೋ ಆಫ್ ಪಂಕಜ್. ಪಂಕಜ್ ಎಷ್ಟು ಗೇನ್ ಮಾಡ್ಕೋತಾ ಇದ್ದಾನೆ? 2/6. ಇನ್ನು ಸಿಂಪ್ಲಿಫೈ ಮಾಡಿದ್ರೆ 1/6 ಮಾಡ್ಬೋದು ಅದನ್ನ, 1/3 ಸಾರಿ. ಇನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಅದನ್ನ ಎಷ್ಟು ಮಾಡ್ಬೋದು? 1/3 ಮಾಡ್ಬೋದು. ಸೊ ಅಷ್ಟೆಲ್ಲ ಇಟ್ಟಿರೋಣ. ನೆಕ್ಸ್ಟ್ ಸೌರಭ್. ಸೌರಭ್ಸ್ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು, ಸೊ 1/6 ಮೈನಸ್ ಹಳೆದು ಎಷ್ಟಿದೆ? 1/6 ಇದೆ. ಅವನು ಹಳೆದು ಎಷ್ಟಿದೆ? 1/6. ಸೊ 1/6 ಅಂದ್ರೆ 0. ಸೊ ಸೌರಭ್ ಯಾವುದೇ ರೀತಿ ಗೇನ್ ಮಾಡ್ಕೋತಾ ಇಲ್ಲ. ಸೊ ಸೌರಭ್ ಇಲ್ಲಿ ಯಾವುದೇ ರೀತಿ ಅವನಿಗೆ ಯಾವುದೇ ಗೇನ್ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ಈಗ ಒಬ್ರು ಪಾರ್ಟ್ನರ್ ಬಿಟ್ಟೋಗ್ತಿದ್ರೆ ಒಬ್ರು ಇಬ್ರಿಗೂ ಗೇನ್ ಆಗ್ಬೇಕಿತ್ತು, ಬಟ್ ಬರೀ ಅದು ಅಡ್ವಾಂಟೇಜ್ ತಗೋತಾ ಇರೋದು ಯಾರು ಮಾತ್ರ ಇಲ್ಲಿ ಅಂತ ಅಂದ್ರೆ ಓನ್ಲಿ ಪಂಕಜ್. ಪಂಕಜ್ ಈಸ್ ಓನ್ಲಿ ಟೇಕಿಂಗ್ ದ ಅಡ್ವಾಂಟೇಜ್ ಅಂತ ಅರ್ಥ ಅದು. ಸೊ 1/6 ನೋಡಿ ಇಲ್ಲಿ, ನ್ಯೂ ರೇಷಿಯೋ ಎಷ್ಟು? 1/6. ಓಲ್ಡ್ ರೇಷಿಯೋ 1/6, 0. ಸೊ ಪೂರ್ತಿ ಗುಡ್ ವಿಲ್ ಯಾರು ಕೊಡ್ಬೇಕಾಗತ್ತೆ? ಪೂರ್ತಿ ಗುಡ್ ವಿಲ್ ದುಡ್ಡನ್ನ, ಗುಡ್ ವಿಲ್ ಅಮೌಂಟ್ ಏನಿದೆ ಅದನ್ನ ಪಂಕಜೇ ಕೊಡ್ಬೇಕಾಗುತ್ತೆ. ಬಿಕಾಸ್ ಈ ಓನ್ಲಿ ಗೈನಿಂಗ್ ಅಂತ ಅರ್ಥ ಅದು. ಸೊ ಗುಡ್ ವಿಲ್ ಎಷ್ಟು ಅಂತ ಹೇಳಿದ್ದಾರೆ? ₹42,000 ನೋಡಿ ಇಲ್ಲಿ. ಸೊ ಗುಡ್ ವಿಲ್ ಅಮೌಂಟಿಂಗ್ ಟು ರುಪೀಸ್ ಇಲ್ಲಿದೆ. ಸೊ ಗುಡ್ ವಿಲ್ ಆಫ್ ದ ಫಾರ್ಮ್ ಇಸ್ 42. ಟೋಟಲ್ ಗುಡ್ ವಿಲ್, ಅದು ಟೋಟಲ್ ಗುಡ್ ವಿಲ್ ಎಷ್ಟಿದೆ? 42,000 ಇದೆ. ನಾನು ರಿಟೈರ್ಡ್ ಆಗ್ತಾ ಇರೋ ಯಾರು? ನರೇಶ್. ನರೇಶ್ ಗುಡ್ ವಿಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ನರೇಶ್ ಗುಡ್ ವಿಲ್ 42,000 ಇಂಟು ಓಲ್ಡ್ ರೇಷ್ಯೋ ಎಷ್ಟು? ನರೇಶ್ ಬಿಟ್ಟೋಗ್ತಾ ನೋಡಿ, ಅವ್ನ ರೇಷ್ಯೋ ಎಷ್ಟು? 2/6. 2/6. 42,000 ಇಂಟು 2/6, 14,000. ಸೊ ಈ 14,000 ಪೂರ್ತಿ ಯಾರು ಕೊಡಬೇಕು ಅಂತ ಅಂದ್ರೆ ಯಾರು ಹೇಳಿ? ಪಂಕಜ್. ಪಂಕಜ್ ಓನ್ಲಿ ಕೊಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಪಂಕಜ್ಜೆ ಪೂರ್ತಿ ಇದೆ. ಅದು 1/3. 1:0 ಅಂದ್ರೆ ಸೌರಭ್ ಏನು ಇಲ್ಲ ಗೇನು, ಬರೀ ಪಂಕಜ್ ಮಾತ್ರ. ಸೊ ಇಸ್ ಕಂಪ್ಲೀಟ್ಲಿ ಗಿವನ್ ಬೈ ಯಾರು? ಪಂಕಜ್ ಅಂತ ಹೇಳ್ತಾ ಇದೀವಿ. ಸೊ ದಿಸ್ ಇಸ್ ದ ಕ್ವಶನ್. ಸೊ ಪೂರ್ತಿ ಈ 14,000 ಬಿನ್ ಗಿವನ್ ಟು ಗಿವನ್ ಬೈ ಪಂಕಜ್. ಪಂಕಜ್ ಫ್ಯಾನ್ ಬೇಡ ಇದು ಮಾತ್ರ, ಪಂಕಜ್. ಸೊ ದಿಸ್ ಇಸ್ ದ ಕ್ವಶನ್. ಓಕೆ, ಇಷ್ಟು ನಾವು ವರ್ಕಿಂಗ್ ನೋಟ್ ಮಾಡ್ಕೊಂಡಿದೀವಿ. ದಿಸ್ ಇಸ್ ಎನಫ್ ಆಕ್ಚುಲಿ. ಇಷ್ಟು ಇದಲ್ದಲ್ಲ ಇನ್ನು ವರ್ಕಿಂಗ್ ನೋಟ್ ಮಾಡ್ಕೋತೀವಿ ಅಂತ ಅಂದ್ರೆ, ನಾವು ಇಲ್ಲಿ ರಿಸರ್ವ್ ಏನಾರ ಇದೆಯಾ ನೋಡೋಣ. ರಿಸರ್ವ್ ಇದ್ರೆ ಹಂಚ್ಕೊಳ್ಳೋ ತರ ಏನಾರ ಇದ್ ಮಾಡೋದಿದ್ರೆ ವಿ ಕ್ಯಾನ್ ಗೋ ಅಹೆಡ್ ವಿತ್ ದಟ್. ವಿ ಪ್ರಿಪೇರಿಂಗ್ ಫಸ್ಟ್ಲಿ ನಾನು ಬ್ಲಾಂಕ್ ಫಾರ್ಮೆಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋತಾ ಇದೀನಿ ಎಲ್ಲಾದ್ರದ್ದು. ಪಂಕಜ್, ನರೇಶ್ ಅಂಡ್ ಸೌರಭ್, ದೇರ್ ಆರ್ 3 ಪಾರ್ಟ್ನರ್ಸ್. ನರೇಶ್ ಇಸ್ ಹ್ಯಾಸ್ ಬಿನ್ ರಿಟೈರ್ಡ್. ಸೊ ಅವನು ರಿಟೈರ್ಡ್ ಆಗಿದ್ದಾನೆ ಇಲ್ಲಿ. ಸೊ ಅದಕ್ಕೆ we are going to do this. So before that working note anta nav en madodu gain ratio matte adarudu goodwill do en ide adu amount na nav illi calculate maadkondo. Okay, now coming to revaluation account. So revaluation ellanu onondhe nodona. So innena working note idare general reserve idiya? So general reserve ide. So adun bekar share maadabodu. So adun bekar working note tara maadidaga neevu you can share it like general ಮಾಡಕ್ಕಾಗಲ್ಲ, general general reserve amounting to rupees 12,000. general reserve ಎಷ್ಟಿದೆ? 12,000 ಇದೆ. ಅದರಲ್ಲಿ ಪಂಕಜ್, ಪಂಕಜ್ಗೆ ಎಷ್ಟು ಬರುತ್ತೆ? 12,000 ಅಲ್ಲಿ ಓಲ್ಡ್ ರೇಷಿಯೋ ಪ್ರಕಾರ ಮಾಡಬೇಕಾದ್ರೆ 3/6, ಆಲ್ಮೋಸ್ಟ್ 50% ಅವನಿಗೆ ಸಿಗುತ್ತೆ. ದಟ್ ಇಸ್ 6,000. ಇನ್ನ ನರೇಶ್, ನರೇಶ್ ಅಮೌಂಟಿಂಗ್ ಟು ರುಪೀಸ್ 12,000 ಇಂಟು 2/6. ಸೊ 2/6 ಅಂತ ಅಂದ್ರೆ ಇಟ್ಸ್ 4,000 ಇವನಿಗೆ ಸಿಗುತ್ತೆ. ಇನ್ ಲಾಸ್ಟ್ ಸೌರಭ್, ಸೌರಭ್ ಸೌರಭ್ ಔಟ್ ಆಫ್ 12,000 1/6.
that is 2000 you will get. So this is general user na now share madidi in a profit and loss account adenu illa ali. So coming to revaluation accounting one board na now, so we look into revaluation account now. So revaluation account na nodana now. So yenane ide anta nodana, premises have been appreciated by 20%. Premises is asset, asset jaasti ide, premises est percentage jaasti agide 20%. So illon salpa amount on salpa vary idagide alli. Stock 9000 to furniture 41000 to premises 80000 ili. So amount premises est ide alli 80000 to furniture 41000 matte stock 9000 ide. So now premises jaasti agirudinda it should be in credit side by premises 80000 ge 20% jaasti agide anta andre it's a 16000, the amounting to rupees 16000 jaasti agide. So 16000 na navilli barita idivi. So premises jaasti aitu. So balance sheet al bekar matte baredadre ni bekare premises anta baredbitu. So already 80000 ide plus appreciation. Balance sheet al nodi illi revaluation agiradna matte baredadre appreciation andre add martira. So that's become 16000 eradu add madidaga that's amounting to rupees 96000 balance sheet al athara baribodu then palit kobekata. Next premises admele next adjustment nodana. Stock depreciated by 10%. Stock reduce agide. So debit side revaluation account stock value 9000. Stock value is to 9000 to 10% kadme agide. So revaluation account al bariyadadre to stock account 9000 ge eshtu barithira 10% the amounting to rupees 900 amounting to rupees 900 matte adanna balance sheet al bariyadadre stock 9000 ide minus depreciation is to 900. So 9000 minus 900 is 8100 agutte. That's becomes what 8100. Next revaluation alli provision for doubtful debts was made 5% anta helidare. ಎಷ್ಟು ಪರ್ಸೆಂಟೇಜ್ ಮಾಡಿ ಅಂತ ಹೇಳಿದರೆ 5% ಮಾಡಿ ಅಂತ ಹೇಳಿದ್ರೆ ಯಾವ್ದ್ರ ಮೇಲೆ ಮಾಡ್ಬೇಕು? ಡೆಟಾರ್ಸ್ ಮೇಲೆ ಮಾಡ್ಬೇಕು ಯಾವಾಗ್ಲೂ. ಅದ್ಯಾದ್ರ ಮೇಲೆ ಮಾಡ್ಬೇಕು ಡೆಟಾರ್ಸ್ ಮೇಲೆ. ಅದು ವಾಕಿಂಗ್ ನೋಟ್ ಮಾಡ್ಬಿಡ್ತೀನಿ ನೋಡಿ ಇಲ್ಲಿ. PDD 5% PDD ಎಷ್ಟು ಮಾಡಿ ಅಂತ ಹೇಳಿದರೆ ಇಟ್ಸ್ ಅಬೌಟ್ 5% ಮಾಡಿ ಅಂತ ಹೇಳಿದರೆ 5% ಯಾವ್ದ್ರ ಮೇಲೆ 6000. ಯಾಕಂದ್ರೆ ಡೆಟಾರ್ಸ್ 6000 ಇದಾರೆ ವ್ಯಾಲ್ಯೂ ನೋಡಿ ಇಲ್ಲಿ ಡೆಟಾರ್ಸ್ ಎಷ್ಟಿದ್ರೆ 6000. 5000 ಮೇಲೆ 6% ಅಂತ ಅಂದ್ರೆ 6000 into 5 divided by 100 it's about 300 ಎಷ್ಟು ಆಗುತ್ತೆ 300 ಆಗುತ್ತೆ. ಬಟ್ ಪ್ರೆಸೆಂಟ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪಿಡಿಡಿ ಎಷ್ಟಿದೆ 400 ಇದೆ. ಸೊ ಪಿಡಿಡಿ ಇಸ್ ಎ ಲಯಬಿಲಿಟಿ. ಸೊ ಈ 400 ಇದೆ ಬಟ್ ಎಷ್ಟು ಮಾಡಿ ಅಂತ ಹೇಳಿದರೆ 300 ಮಾಡಿ ಅಂತ ಹೇಳಿದರೆ. ಸೊ 300 ಮಾಡಿ ಅಂತ ಹೇಳಿದಾಗ ನೀವು ಏನ್ ಮಾಡ್ಬೇಕು ಅದನ್ನ ಲಯಬಿಲಿಟಿ ಕಡಿಮೆ ಆಯ್ತು ಅಂದ್ರೆ ಅದು ಕ್ರೆಡಿಟ್ ಸೈಡ್. ಲಯಬಿಲಿಟಿ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲಿ ಬರಬೇಕು ಅದನ್ನ ಕ್ರೆಡಿಟ್ ಸೈಡ್ಗೆ ಬರಿಬೇಕಾಗತ್ತೆ ನೀವು. ಸೊ ಐ ಆಮ್ ರೈಟಿಂಗ್ ಯು ಸೊ ಬೈ ಪಿ ಡಿ ಡಿ ಆಕ್ಚುಲಿ ಇಟ್ ಈಸ್ 300 ಅಂತ ಹೇಳ್ತಾ ಇರೋದು. ಸೊ 300 ಅಂತ ಅಂದ್ರೆ ಸೊ ಅದನ್ನ ಮುಂಚೆ 400 ಇತ್ತು ಬೈ ಪಿ ಡಿ ಡಿ ಈಗ 300 ಮಾಡಿ ಅಂತ ಹೇಳಿದ್ರೆ ಅಂದ್ರೆ 400 ಮೈನಸ್ 300 ಅಂತ ಅಂದ್ರೆ ಸೊ 100 ಈಸ್ ಇನ್ನು ಸೇವ್ ಮಾಡಿ ಇನ್ನು ಲಯಬಿಲಿಟಿ ಕಡೆ ಆಗುತ್ತೆ ಕ್ರೆಡಿಟ್ ಆಗುತ್ತೆ ಅಮೌಂಟ್ ಅದು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್ ಮೇಡ್ ಇಸ್ ಟು ಬಿ ಮೇಡ್ ಫಾರ್ 1200 ಲೀಗ್ ನೋಡಿ ಇಲ್ಲಿ ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜಸ್ ಅಂತ ಹೇಳಿದರೆ ಫರ್ದರ್ ಪ್ರಾವಿಷನ್ ಆಲ್ರೆಡಿ ಪ್ರಾವಿಷನ್ 6000 ಇದೆ ಮತ್ತೆ ಪ್ರಾವಿಷನ್ ಕೊಡಿ ಅಂತ ಹೇಳಿದರೆ ಎಷ್ಟು 1200 ಮಾಡಿ ಅಂತ ಹೇಳಿದರೆ ಸೊ ಇಟ್ಸ್ ಲಯಬಿಲಿಟಿ ಏನಾಗಿದೆ ಜಾಸ್ತಿ ಆಗಿದೆ. ಸೊ ಲಯಬಿಲಿಟಿ ಜಾಸ್ತಿ ಆಯಿತು ಅಂತ ಅಂದರೆ ಕ್ರೆಡಿಟ್ ಸೈಡು ಟು ಲೀಗಲ್ ಚಾರ್ಜಸ್ ಟು ಲೀಗಲ್ ಚಾರ್ಜಸ್ ಮತ್ತು ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜಸ್ ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜಸ್ 1200 ಅದು ಜಾಸ್ತಿ ಆಗಿದೆ. ಸೊ ಲಯಬಿಲಿಟಿ ಜಾಸ್ತಿ ಆದಾಗ ಆಬ್ವಿಯಸ್ಲಿ ನಾವು
ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀವಿ. ನೆಕ್ಸ್ಟ್ ಫರ್ನಿಚರ್ ಬ್ರಾಟ್ ಅಪ್ ಟು 45,000. ಫರ್ನಿಚರ್ ನೋಡಿ 41,000 ಇದೆ, ಈಗ ಎಷ್ಟಾಗಿದೆ 45,000 ಆಗಿದೆ ಅಂತ ಬರಿತಾ ಇದೆ. ಸೊ ಫರ್ನಿಚರ್ ಜಾಸ್ತಿ ಆಗಿದೆ, ವ್ಯಾಲ್ಯೂ ಏನಾಗಿದೆ ಜಾಸ್ತಿ ಆದ್ರೆ ಎಲ್ಲಿ ಬರೀತೀರಾ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ. ಬೈ ಫರ್ನಿಚರ್ 41 ಇತ್ತು, ದಟ್ ಈಸ್ 45,000 ಮಾಡಿದರೆ 40 ಎಷ್ಟು ಜಾಸ್ತಿ ಆಯಿತು, ಇಟ್ಸ್ ಅಬೌಟ್ 4,000 ಎಷ್ಟು ಜಾಸ್ತಿ ಆದಂಗೆ ಆಯಿತು, 4,000 ಜಾಸ್ತಿ ಆದಂಗೆ ಆಯಿತು. ಓಕೆ, ಫರ್ನಿಚರ್ದಾಯಿತು. ನೆಕ್ಸ್ಟ್ ಅದಾದಮೇಲೆ ಆ್ಯಂಡ್ ದಟ್ಸ್ ಆಲ್. ಓಕೆ, ದೀಸ್ ಆರ್ ದ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಇಷ್ಟು ಬರೋದು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾನು ಸ್ಟಾಕ್ನ ಬರೆದೆ, PDD ಬರ್ದಿಲ್ಲ ಅಲ್ಲ. ಸೊ PDD ನೋಡಿ ಇಲ್ಲಿ ಹೆಂಗ್ ಬರೆಯೋದು ಅಂತ ಹೇಳ್ತೀನಿ. ಡೆಟಾರ್ಸ್ ಎಷ್ಟಿದ್ದಾರೆ, 6,000 ಇದಾರಲ್ವಾ, ಡೆಟಾರ್ 6,000 ಮೈನಸ್ PDD 300 ಮಾತ್ರ ಮೈನಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ 400 ಲಾಸ್ಟ್ ಟೈಮ್ ಇತ್ತು, ಈ ಸಲ ಎಷ್ಟು ಮಾತ್ರ ಮಾಡಬೇಕು, 300 ಮಾತ್ರ ಮಾಡಬೇಕು, 100 ಕಡಿಮೆ ಆಯಿತು ಅಂತ. ಸೊ 5,700 ಆಯಿತು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಲೀಗಲ್ ಚಾರ್ಜಸ್, ಮುಂಚೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮ್ಗೆ 6,000 ಇತ್ತು, ಈಗ ಅದೇನಾಗ್ತಾ ಇದೆ ಅದು. ಸೊ ಪ್ರಾವಿಷನ್ ಫಾರ್ ಅದು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ತರ ಅಪಿಯರ್ ಆಗುತ್ತೆ ಅಂತಂದ್ರೆ ಲಯಬಿಲಿಟಿ ಆಗಿರೋದ್ರಿಂದ. ಸೊ 6,000 ಪ್ಲಸ್ ಹೊಸದಾಗಿ ಮಾಡಿರೋದಿಷ್ಟು 1,200, ದಿಸ್ ನ್ಯೂಲಿ ಇಸ್ ಹೌ ಮಚ್, 1,200. ಸೊ ಟೋಟಲ್ ಇಟ್ಸ್ ಬಿಕಮ್ 7,200. ಅದೊಂದಾಯ್ತು. ನೆಕ್ಸ್ಟ್ ಫರ್ನಿಚರ್ ಜಾಸ್ತಿ ಆಗಿದೆ ವ್ಯಾಲ್ಯೂ. ಸೊ ಫರ್ನಿಚರ್ ಅಸೆಟ್ ಜಾಸ್ತಿ ಆಗಿರೋದ್ರಿಂದ ಫರ್ನಿಚರ್ 41,000 ಮುಂಚೆ ಇತ್ತು, ಪ್ಲಸ್ ಅಪ್ರಿಷಿಯೇಷನ್ ರಿವ್ಯಾಲ್ಯೂಷನ್ 4,000 ಅಪ್ರಿಷಿಯೇಷನ್ ಆಗಿದೆ, 4,000 ಬರೀತೀರಾ. ಸೊ 41,000 ಪ್ಲಸ್ 4,000 ಇಸ್ 45,000. ಸೊ ದಿಸ್ ಇಸ್ ವಾಟ್ ಎವರ್ ಟೋಟಲಿ 5 ಐಟಮ್ಸ್ ಇಲ್ಲಿ ನಾವು ರಿವ್ಯಾಲ್ಯೂಷನ್ ತೊಗೊಂಡಿದ್ದೀವಿ, ಅಷ್ಟನ್ನು ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೀಡ್ರಾಫ್ಟ್ ಆಗಿದೆ ಅದು. ಓಕೆ, ನಾವು ಕಮಿಂಗ್ ಟು ಬ್ಯಾಲೆನ್ಸ್ ಮಾಡ್ಬಿಡೋಣ. ಸೊ ಬ್ಯಾಲೆನ್ಸ್ ಮಾಡಿದಾಗ ಅಫ್ಕೋರ್ಸ್ ವಿ ಆರ್ ಥಿಂಕಿಂಗ್ ದಟ್ ಒನ್ ನಮ್ಗೆ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಅಮೌಂಟ್ ಕಾಣ್ತಾ ಇರೋದ್ರಿಂದ ದಿಸ್ ಇಸ್ ಅಬೌಟ್ ಅಮೌಂಟ್ ರುಪೀಸ್ 20,100. ಸೊ ಇಲ್ಲಿ ಇನ್ನು 2,100 ಹೋದ್ರೆ ಇನ್ನ 18,000 ಉಳಿಯುತ್ತೆ. ಸೊ 18,000 ಇಸ್ ದ ರೀ ಪ್ರಾಫಿಟ್ ಡೆಬಿಟ್ ಸೈಡ್ ಬಂದಿರೋದ್ರಿಂದ ಟು ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್. ಸೊ ಮೂರು ಜನಕ್ಕೆ ಹಂಚ್ಬಿಡೋಣ. ಫಸ್ಟ್ ಪಂಕಜ್ 18,000 ಓಲ್ಡ್ ರೇಷ್ಯೋ, ಯು ಹ್ಯಾಡ್ ಟು ಸಪೋಸ್ ಟು ಡಿಸ್ಟ್ರಿಬ್ಯೂಟ್ ಆನ್ ದ ಬೇಸ್ ಆಫ್ ಓಲ್ಡ್ ರೇಷ್ಯೋ, 3/6 ಆಲ್ಮೋಸ್ಟ್ 50% ಅವನೇ ಆಗಿರೋದ್ರಿಂದ ಸೊ 9,000. ನೆಕ್ಸ್ಟ್ ನರೇಶ್ ಔಟ್ ಆಫ್ 18,000 ಇಂಟು 2/6 6,000, ಇಟ್ಸ್ ಅಬೌಟ್ 6,000 ಬರುತ್ತೆ. ನೆಕ್ಸ್ಟ್ ಸೌರಭ್ 18,000 ಇಂಟು 1/6 3,000. ಸೊ ಟೋಟಲಿ ದ ಅಮೌಂಟ್ ಇಸ್ 18,000. ಸೊ 18,000 ಇಸ್ ಅ ರಿವ್ಯಾಲ್ಯೂಷನ್ ಪ್ರಾಫಿಟ್ ಆಗಿರೋದು. ಸೊ ಇದನ್ನ ನೀವು ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ, ಇದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾದರೂ ಬರಿಬೋದು ನೀವು. ಓಕೆ, ನಾವು ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನೋಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬಂದ್ಬಿಡೋಣ. ಈಗ ಸೊ ಯು ಹ್ಯಾಡ್ ಟು ಡೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ದ 3 ಪಾರ್ಟ್ನರ್ಸ್ ನಾವು ಇಲ್ಲಿ ಇದು ಮಾಡಿದ್ವಿ. ನಾವು ಪಿ ಪಂಕಜ್ ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ನೋಡಿ, ಮೂರು ಜನದ ಪಾರ್ಟ್ನರ್ಸ್ ದುಡ್ಡು 46, 30, 20 46 ಇದನ್ನ ಬರಿಬೇಕಾದ್ರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ಬಿಟ್ಟು 46,000, 30,000, and 20,000. ಸೊ 46,000, 30,000, and 20,000. ನಾವು ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದ್ಮೇಲೆ ಜನರಲ್ ರಿಸರ್ವ್ ಏನಾರ ಇದ್ರೆ ಶೇರ್ ಮಾಡ್ಬಿಡಿ. ಜನರಲ್ ರಿಸರ್ವ್ ನಾನು ವರ್ಕಿಂಗ್ ನೋಟ್ ಸ್ಟಾರ್ಟಿಂಗ್ ಅಲ್ಲೇ ಮಾಡಿಸಿದ್ದೀನಿ ನಾನು. ಜನರಲ್ ರಿಸರ್ವ್ ಜನರಲ್ ರಿಸರ್ವ್ ಅಕೌಂಟ್ ಅಲ್ಲಿ ಎಷ್ಟಿದೆ ನೋಡಿ, ಆಲ್ರೆಡಿ ಮಾಡಿದ್ದೀನಿ 6,000, 4,000, and 2,000. 6,000
6000, 4000 and 2000. So this you have to write already in the working note. Adre learn tag madidina nu idanda revaluation profit agide alwa. So aa profit na id markogute by revaluation account, by revaluation account, by revaluation account profit eshta agide nodi ille 9000, 6000 matte 3000 ille nodi ille. So this is the one revaluation lagirado 9000, 6000, 3000. Okay, this is revaluation. Now we move on to goodwill. So goodwill bage tara kedsukona yakandre revaluation inne enare idya nodi bekare check out the balance sheet any other than this profit and loss account enu illa alli. Okay fine. So goodwill ig bandbodna. So goodwill as per 26 maadbekadre ಯಾರು ಗೇನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಬ್ರು ಗೇನ್ ಮಾಡ್ಕೊಂಡಿಲ್ಲ ಒಬ್ನೇ ಗೇನ್ ಮಾಡ್ಕೊಂಡಿರೋದು ಯಾರು ಹೇಳಿ ಪಂಕಜ್ ಸೊ ಪಂಕಜ್ ಮಾತ್ರ ಗುಡ್ ವಿಲ್ ಶೇರ್ ಕೊಡ್ಬೇಕಾದ್ರೆ ಅದು ಫೋರ್ ಯಾರು ನರೇಶ್ ಗುಡ್ ವಿಲ್ ಎಷ್ಟು ಅಷ್ಟು ಮಾತ್ರ ಲೆಕ್ಕಾಚಾರ ಮಾಡಿದ್ವಿ ನಾವು ಫುಲ್ ಗುಡ್ ವಿಲ್ ನ ತಗೊಳ್ಳಲ್ಲ ಸೊ ಪಂಕಜ್ ಆಗಿರೋದ್ರಿಂದ ಬೈ ಪಂಕಜ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ನರೇಶ್ಗೆ ನೀವು ಆ ದುಡ್ಡನ್ನ ಬರ್ಬೇಕು ಯಾಕಂದ್ರೆ ಪಂಕಜ್ ಮಾತ್ರ ಇದು ಮಾಡ್ತಾ ಇರೋದು ಅವನ್ ದುಡ್ಡು ಯಾರಿಗೆ ಪಂಕಜ್ ಕ್ಯಾಪಿಟಲ್ ಅಂದ್ಬಿಟ್ಟು 14000 ಇದು ಬರೀತೀರಾ ನರೇಶ್ ಕ್ಯಾಪಿಟಲ್ 14000 ಇಲ್ಲ ಹಾಕ್ತೀರಾ ಅದಕ್ಕೆ ಕಾಂಟ್ರಾ ಆಗಿ ಟು ನರೇಶ್ ರಿಟೈರ್ಡ್ ಆಗ್ತಾರ ನರೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಪಂಕಜ್ ಇಂದ ನೀವು ಆ ದುಡ್ಡನ್ನ ತೆಗಿಬೇಕು 14000 ಯಾಕಂದ್ರೆ this is the thing. So contra barutte nodi, this is the goodwill. So goodwill yar share matra retired aagtara avu matra naavu tagondo en maadidivi illi share maadidivi. So this is the thing. Okay, 14000 and 14000 ishte goodwill do treatment barudu. So ishta aitu. So now we have to balance gothaytala Pankaj capital account 14000 ಅವನಿಗೆ ನರೇಶ್ ಕೊಡ್ತೀವಿ ಸೊ ಮತ್ತೆ ನರೇಶ್ ಆ ಕೊಟ್ಟಿರೋ ದುಡ್ಡನ್ನ ಪಂಕಜ್ ಇಂದ ಮೈನಸ್ ಮಾಡ್ತೀವಿ ಅಂದ್ರೆ ಇಟ್ ಶುಡ್ ಬಿ ಡೆಬಿಟ್ ಆಗ್ತಾ ಇರ್ಲಿ ನಾವು ಬ್ಯಾಲೆನ್ಸ್ ಮಾಡೋಣ ಸೊ ಬ್ಯಾಲೆನ್ಸ್ ಕಮಿಂಗ್ ಟು ದಿಸ್ ಈ ಪಂಕಜ್ ಫಸ್ಟ್ ಬ್ಯಾಲೆನ್ಸ್ ಮಾಡೋಣ ಎಷ್ಟು 1561000 ಪಂಕಜ್ ಇಸ್ 61000 61000 ಆಗುತ್ತೆ ಇಲ್ಲಿ 54000 ಆಗುತ್ತೆ ನರೇಶ್ದು 25000 from Saurabh. So this is the balancing figure, balanced figure actually ishtu baridivi. Now il Naresh to first settle madbona. Naresh ken madidare antandre avan loan ge 26000 Naresh ge eshtu kodbek nodi ili 56000 54000 dudna ಕೊಡ್ಬೇಕಾಗತ್ತೆ ನರೇಶ್ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ 54000 ದುಡ್ಡು ಕೊಡ್ಬೇಕಾಗತ್ತೆ ಸೊ 54000 ದುಡ್ಡನ್ನ ಕೊಡ್ಬೇಕು ಅಂದಾಗ ಅವರು ಲೋನ್ ನರೇಶ್ ಲೋನ್ಗೆ 26000 ಮಾಡಿ ಅಂತ ಹೇಳಿ ನೋಡಿ ಇದನ್ನ ಹೇಳ್ತಾ ಇರೋದಿಲ್ಲಿ ನರೇಶ್ ಲೋನ್ ಎಷ್ಟು ಮಾಡಿ ಅಂತ ಹೇಳಿದ್ರೆ 26000 ಮಿಕ್ಕಿದ್ದನ್ನ ದುಡ್ಡು ಕೊಟ್ಬಿಡಿ ಅಂದ್ರೆ ಬ್ಯಾಂಕ್ ಅಕೌಂಟ್ ದುಡ್ಡು ಮಾಡಿ ಅಂತ ಹೇಳ್ತಾ ಇರೋದು ಸೊ ನರೇಶ್ ಲೋನ್ ಅಕೌಂಟ್ ಫಸ್ಟ್ ಇದು ಕ್ಲಿಯರ್ ಮಾಡೋಣ ನರೇಶ್ ಕ್ಲಿಯರ್ ಮಾಡ್ಬೋಣ ನರೇಶ್ ಲೋನ್ ಅಕೌಂಟ್ ಎಷ್ಟು ಬರೀತೀರಾ ಓನ್ಲಿ 26 ಔಟ್ ಆಫ್ 54000 ಅಲ್ಲಿ 26 ಮಾತ್ರ ಬರೀತಾ ಇದ್ದೀರಾ ನರೇಶ್ ಲೋನ್ಗೆ 54 ಅಲ್ಲಿ 26 ಹೋದ್ರೆ ಇನ್ ಎಷ್ಟು ಉಳಿತೆ 28000 ಎಷ್ಟು ಉಳಿಯುತ್ತೆ 28000 ದುಡ್ಡು ಕೊಡ್ತಾ ಇದ್ದಾರೆ ಅದನ್ನ ಏನಂತ ಬರಿಬೋದು ಅಂದ್ರೆ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಎಷ್ಟಿನ 28000 ಅವ್ನಿಗೆ ದುಡ್ಡು ಇದ್ದು ಅಥವಾ ಸಾಲ ಮಾಡಾದ್ರು ಕೊಡ್ತಿದಾರೆ ಅಂದ್ರೆ ಅವ್ನ್ ದುಡ್ಡು ಕೊಡ್ತಿದ್ರೆ ಅಂತ ಅರ್ಥ ಅದು ಸೊ ಗಾಟ್ ಇಟ್ ಸೊ ಟೋಟಲ್ ನರೇಶ್ಗೆ 54000 ಕೊಡ್ಬೇಕು ಅದ್ರಲ್ಲಿ 26000 ಲೋನ್ ಮಾಡ್ಕೊತಿದ್ರೆ ಇನ್ 28 ಪೂರ್ತಿ ದುಡ್ಡು ಕೊಟ್ಟಿದ್ರೆ ಪೂರ್ತಿ 54000 ಅಂತ ಬರ್ತಿದ್ದು ಇದರಲ್ಲಿ ಅರ್ಧ ದುಡ್ಡು ಅರ್ಧ ಲೋನ್ ಮಾಡ್ಕೊತಾ ಇದೆ ಓಕೆ ದಟ್ಸ್ ಆಲ್ ನರೇಶ್ ಅಕೌಂಟ್ ಒಂದು ಕ್ಲಾರಿಟಿ ಕೊಟ್ಟು ನಾವಿಲ್ಲಿ ನಾವು ಮಿಕ್ಕಿದ ಬ್ಯಾಲೆನ್ಸ್ನ ಏನಂತ ಬರಬೇಕು ಟೂ ಬ್ಯಾಲೆನ್ಸ್ ಬ್ರಾಡ್ಡೌನ್ ಅಂದ್ರೆ ಉಳಿದಿರೋ ಪಾರ್ಟ್ನರ್ಸ್ ಮಾತ್ರ ಉಳಿಯೋದು ನರೇಶ್ ಏನ್ ಬರಲ್ಲ ಇನ್ನ ಯಾಕೆಂದ್ರೆ ಅವನು ರಿಟೈರ್ಡ್ ಆಗೋದ ಅವನು ಸೊ ಅವನೇನ್ ಬರಲ್ಲ ಸೊ ಟೂ ಬ್ಯಾಲೆನ್ಸ್ ಬ್ರಾಡ್ಡೌನ್ 61 ಅಲ್ಲಿ 14000 ಕಳೆದ್ರೆ 61000 ಅಲ್ಲಿ 14000 ಕಳೆದ್ರೆ ಇನ್ನ 47000
ಯಾರ್ದು ಕ್ಯಾಪಿಟಲ್ ಪಂಕಜ್ದು. ನೆಕ್ಸ್ಟು ಇವೊಂದು 25,000 ಅಷ್ಟು ಉಳಿದಿರೋದ್ರಿಂದ ಆ ಒಂದು ಕ್ಯಾಪಿಟಲ್ ಅಷ್ಟು ಉಳ್ಕೊಳುತ್ತೆ. ಸೊ ಇದನ್ನ ಬೇಕಾದ್ರೆ ಬೈ ಇಸ್ ನಾಟ್ ಬ್ರಾಡ್ ಡೌನ್, ಇಟ್ಸ್ ಅ ಕ್ಯಾರಿಡ್ ಡೌನ್. ಸೊ ಇಲ್ಲಿ ಬ್ರಾಡ್ ಡೌನ್ ಬರುತ್ತೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಬ್ಬರದ್ದು ಮಾತ್ರ ಬರೀತೀರಾ, ಒನ್ ಇಸ್ 47,000 ಅನದರ್ ಇಸ್ 25,000. ಸೊ ಇಷ್ಟು ಬರ್ದಿದೀರ. ನಾವು ಬ್ಯಾಲೆನ್ಸ್ ಶೀಟ್ ಬಂದ್ ಬಿಡ್ತೀನಿ ನಾನು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನಿದೆ ಅಂತ ಹಳೆ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಮಾಡಿ ಇದು ಮಾಡಿ. ಸೊ ಹಳೆ ಬ್ಯಾಲೆನ್ಸ್ ಶೀಟ್ ನೋಡ್ಬಿಡೋಣ. ಹಳೆ ಬ್ಯಾಲೆನ್ಸ್ ಶೀಟ್ ನಾವು ನೋಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಸೊ ಫಸ್ಟ್ ಜನರಲ್ ರಿಸರ್ವ್ ಅಂಚಿದೀವಿ, ಸಂಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಇವೇನು ನಾವು ಚೇಂಜ್ ಮಾಡಿಲ್ಲ, ಹಂಗೆ ಬರೋಣ. ಯಾವ್ದೇ ಅದು ಅದೇನು ಅಫೆಕ್ಟ್ ಆಗಿಲ್ಲ ಆಕ್ಚುಲಿ. ಸೊ ಸೇಮ್ ಥಿಂಗ್, ಸಂಡ್ರಿ ಕ್ರೆಡಿಟರ್ಸ್, ಸಂಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್ ಮತ್ತೆ ಇನ್ನೊಂದು ಔಟ್ ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಅನದರ್ ಒನ್ ಇಸ್ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲ್ರಿ, 12,000, 15,000, 12,000, 2,200. ಮೂರುದ್ರು ಅಮೌಂಟ್ ಆಕ್ಚುಲಿ ಅದು ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ದ ಅಮೌಂಟಿಂಗ್ ಅಮೌಂಟ್ ಇಸ್ 15,000, 7,200. ಲೀಗಲ್ ಚಾರ್ಜಸ್, ಐ ಆಮ್ ಸಾರಿ, ದಿಸ್ ಇಸ್ ಲೀಗಲ್ ಚಾರ್ಜಸ್. ಇದಾದ ನಂತರ ನಾವು ಬರಿಬೇಕಾದ ಲೋನ್, ಪಂಕಜ್ಗೆ ಲೋನ್ ಇದೆಯಲ್ಲ, ಪಂಕಜ್ ಲೋನ್ ಅಂತ ಒಂದು ಹಂಗೆ ಕ್ರಿಯೇಟ್ ಮಾಡಿದೆಯಲ್ಲ ಅವನ್, ಸಾರಿ ಪಂಕಜ್ ಅಲ್ಲ, ನರೇಶ್, ಐಮ್ ಸಾರಿ, ರಿಟೈರಿಂಗ್ ಪಾರ್ಟ್ನರ್, ನರೇಶ್ ಲೋನ್ 26,000 ಅದನ್ನು ಅವರೇ ಹೇಳಿದ್ದಾರೆ. ನೆಕ್ಸ್ಟ್, ಇದಕ್ಕಿಂತ ಮುಂಚೆ ನಾವು ಬ್ಯಾಂಕಿಂದ ಒಂದು ಸ್ವಲ್ಪ ಕ್ಲಾರಿಟಿ ತಗೊಬಿಡೋಣ. ಯಾಕೆ ಬ್ಯಾಂಕಿಂದ ನಾನು ಕ್ಲಾರಿಟಿ ತಗೊಬಿಡಿ ಅಂತ ಹೇಳ್ತಾ ಇರೋದು. ಸೊ ಮುಂಚೆ ಅದನ್ನ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ಬ್ಯಾಂಕಲ್ಲಿ ಎಷ್ಟಿದೆ ದುಡ್ಡು, ಹಳೆ ಬ್ಯಾಲೆನ್ಸ್ ನೋಡೋಣ ನಾವು. ಬ್ಯಾಂಕಲ್ಲಿ ದ ಬ್ಯಾಂಕ್ ಈಸ್ 7,600 ಇದೆ. ಸೊ ಬ್ಯಾಂಕಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಫಸ್ಟ್ ಅದೊಂದು ವರ್ಕಿಂಗ್ ನೋಡ್ತಾರ ಹೇಳ್ಬಿಡ್ತೀನಿ ನಾನು. ದ ಬ್ಯಾಂಕ್ ಈಸ್ 7,600 ಇದೆ, ಬಟ್ ಇವನಿಗೆ ಪೇ ಮಾಡಿರೋದು ಎಷ್ಟು ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಪೇ ಮಾಡಿದ್ದಾರೆ ಅವನಿಗೆ ಎಷ್ಟು, 28,000. ನರೇಶ್ಗೆ 28,000 ನ ಪೇ ಮಾಡಿದ್ದಾರೆ. ಸೊ ನರೇಶ್ಗೆ 28,000 ಪೇ ಮಾಡಿದಾಗ, ಸೊ ಇರೋದೆ 7,600. ಸೊ ಇನ್ನೂ ಏನಾಗುತ್ತೆ, ಶಾರ್ಟೇಜ್ ಆಗುತ್ತೆ. ಎಷ್ಟು, 7,600 ಮೈನಸ್ 28, ಸೊ 20,400 ಲೋನ್ ಮಾಡಿ ಅಂತ ಅರ್ಥ. ಅದು 20,400 ಏನ್ ಅರ್ಥ, ಅದು ಹ್ಯಾಡ್ ಟು ಡು ಲೋನ್, 20,400 ಬ್ಯಾಂಕ್ ಲೋನ್ ಆಗುತ್ತೆ. ಸೊ ದಿಸ್ ಇಸ್ ಮೈನಸ್ ಬ್ಯಾಲೆನ್ಸ್ ಬಂದಿರೋದ್ರಿಂದ, ಯಾಕಂದ್ರೆ ಅವ್ರ ಹತ್ರ ಇರೋದೇ ದುಡ್ಡು 7,600, ಬಟ್ ಏನಾಗಿದೆ, 28,000 ಅವ್ನಿಗೆ ಕೊಟ್ಟಿರೋದ್ರಿಂದ ದಿಸ್ ಇಸ್ ನಥಿಂಗ್ ಬಟ್ ಲೋನ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ಯು ಗೆಟ್ ಟ್ರೀಟೆಡ್ ಆಸ್ ಬ್ಯಾಂಕ್ ಲೋನ್. ಸೊ ಬ್ಯಾಂಕ್ ಲೋನ್ ಎಷ್ಟಾಗುತ್ತೆ, ಇಲ್ಲಿ ನರೇಶ್ ಲೋನ್ ಜೊತೆಗೆ ಬ್ಯಾಂಕ್ ಲೋನು ಕ್ರಿಯೇಟ್ ಆಗುತ್ತೆ. ಬ್ಯಾಂಕ್ ಲೋನ್ ಈಸ್ ಅಬೌಟ್, ಅದು ಬೇಕಾದ್ರೆ ಒಂದು ವರ್ಕಿಂಗ್ ನೋಟ್ ಮಾಡಿ, ಬ್ಯಾಂಕ್ ಲೋನ್ ಇಸ್ ಅಬೌಟ್ ಎಷ್ಟು, 20,400. ಓಕೆ, ಇದಾದ್ರ ಜೊತೆಗೆ ನೆಕ್ಸ್ಟ್ ಕ್ಯಾಪಿಟಲ್ಸ್ ಬರಿತೀವಿ. ಕ್ಯಾಪಿಟಲ್ಸ್ ಇಬ್ಬರದ್ದು ಬರಿತೀವಿ, ಪಂಕಜ್ ಮತ್ತೆ ಉಳಿದಿರೋದು ಯಾರು, ಸೌರಭ್. ಸೊ ಪಂಕಜ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, ಇಲ್ಲಿ 47,000 ಮತ್ತೆ 25,000 ಎರಡು ಬರಿತೀವಿ. 47,000, 25,000. ಸೊ ಇಷ್ಟನ್ನ ಬರ್ದಿದೀವಿ ನಾವು. ನಾವು ಈಗ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಆಯ್ತು, ಅಸೆಟ್ ಸೈಡ್ ಬಂದ್ಬಿಡೋಣ. ಅಸೆಟ್ ಸೈಡ್ ಅಲ್ಲಿ ಬ್ಯಾಂಕ್ ಏನು ಉಳಿದಿಲ್ಲ, ಯಾಕಂದ್ರೆ ಇವರೇ ಸಾಲ ಮಾಡಿದ್ರು, ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ. ಡೆಟರ್ಸ್ ಆಲ್ರೆಡಿ ನಾವು ಸೆಟ್ಲ್ ಡೌನ್ ಮಾಡಿದ್ವಿ. ಸ್ಟಾಕ್ನು ನಾವು ಬರ್ದಿದೀವಿ ಆಕ್ಚುಲಿ, ಸ್ಟಾಕ್ ವಿ ಹ್ಯಾವ್ ರಿಟರ್ನ್, ಸ್ಟಾಕ್ ಆಲ್ರೆಡಿ ಇದಾಗಿದೆ. ಫರ್ನಿಚರ್ ಆಗಿದೆ, ಡೆಟರ್ಸ್ ಆಗಿದೆ, ಪ್ರಿಮಿಸಿಸ್, ಆಲ್ಮೋಸ್ಟ್ ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಬಿನ್ ಡನ್ ಆಕ್ಚುಲಿ. ಯಾವ್ದಾಗಿದೆ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಡೆಟರ್ಸ್ ಆಗಿದೆ, ಸ್ಟಾಕ್ ವಿ ಹ್ಯಾವ್ ಮೇಡ್ ಇಟ್, ಸ್ಟಾಕ್ ಆಗಿದೆ, ಫರ್ನಿಚರ್, ಸ್ಟಾಕ್, ಎಷ್ಟು ಒಟ್ಟು ಟೋಟಲ್ 4 ಅಸೆಟ್ಸ್ ಇದೆ.
ಬ್ಯಾಂಕ್ ಬಿಟ್ಟು ಡೆಟಾ ಸ್ಟಾಕ್ ಫರ್ನಿಚರ್ ಅಂಡ್ ಪ್ರಿಮಿಸಸ್ ನಾಲ್ಕು ನೋಡೋಣ. ಸೊ ನಾಲ್ಕು ಅಸೆಟ್ಸ್ ನಾವಿಲ್ಲಿ ಬರ್ದಿರೋದ್ರಿಂದ ಸೊ ನಥಿಂಗ್ ಎಲ್ಸ್, ಯಾಕಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಇನ್ಯಾವುದು ಇದ್ಯಾವುದು ಮಾಡೋಕ್ಕಾಗಲ್ಲ. ಸೊ ಈಗ ಬ್ಯಾಲೆನ್ಸ್ ಮಾಡೋಣ ಎರಡೂ ಸೈಡಲ್ಲಿ, ಎರಡೂ ಸೈಡಲ್ಲಿ ನಾವು ಮಾಡಿ ಕರೆಕ್ಟ್ ಇದ್ರೆ ಸರಿಯಾಗಿ ಬರುತ್ತೆ ಅದು. ಲೆಟ್ಸ್ ಚೆಕ್ ದ ಆನ್ಸರ್. 96,000 ಪ್ಲಸ್ 8,100 ಪ್ಲಸ್ 5,700 ಪ್ಲಸ್ 45,000, ಸೊ ಇಟ್ಸ್ ಬಿಕಮ್ 1,54,800. 1,54,800 ಈ ಕಡೆ ನೋಡೋಣ. ಸೊ 15,000 ಪ್ಲಸ್ 12,000 ಪ್ಲಸ್ 2,200 ಪ್ಲಸ್ 7,200 26,000 ಪ್ಲಸ್ 20,400 ಪ್ಲಸ್ 47,000 ಪ್ಲಸ್ 25,000. ಸೊ ವಿಲ್ ಗೆಟ್ ದ ಸೇಮ್ ಆನ್ಸರ್, ಎರಡು ಸೈಡ್ ಸೇಮ್ ಬಂದಿದೆ. 1,54,800 1,54,800. ಸೊ ಇಟ್ಸ್ ಅ ಬ್ಯಾಲೆನ್ಸ್ಡ್, ಸೊ ಇದು ಬ್ಯಾಲೆನ್ಸ್ ಆಗಿದೆ. ಸೊ ದಟ್ಸ್ ಮೂರು ಅಕೌಂಟ್ನ ನಾವು ಕ್ರಿಯೇಟ್ ಮಾಡಿದಾಗ ಇದು ಬ್ಯಾಲೆನ್ಸ್ ಆಗಿದೆ. ದಟ್ಸ್ ಆಲ್.